ಮತ್ತು ನಮ್ಮ ಇಲಾಖೆ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಶ್ರೀ ಆಂಜನೇಯ ಅವರೇ, ಕಾನೂನು ಮಂತ್ರಿಗಳು ಸ್ನೇಹಿತರಾದಂತಹ ಶ್ರೀ ಟಿಬಿ ಜಯಚಂದ್ರ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂತಹ ನಮ್ಮ ಹೆಣ್ಣುಮಗಳು ಅವರನ್ನು ಕೂಡ ನಾವಿಲ್ಲಿಗೆ ಸ್ವಾಗತ ಮಾಡ್ತಾ ಇವತ್ತು ದೇವರಾಜ್ ಅರಸರವರ ಪ್ರಶಸ್ತಿಗೆ ಭಾಜನರಾದಂತಹ ದೇವರಾಜ್ ಅರಸರವರ ಜೊತೆ ಕೆಲಸ ಮಾಡಿದಂತಹ ಅವರ ಸಂದೇಶವನ್ನು ಜನರಿಗೆ ತಲುಪಿಸಿದಂತಹ ನಮ್ಮ ನಾಡಿನ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಕೇಂದ್ರದ ಸಚಿವರು ರಾಜ್ಯದ ಸಚಿವರು ಆಗಿದ್ದಂತಹ ಸನ್ಮಾನ್ಯ ಶ್ರೀ ಆರ್ ಎಲ್ ಜಾಲಪ್ಪನವರೇ, ದೇವರಾಜ್ ಅರಸರವರನ್ನ ಅವರ ಪ್ರಾಣಕ್ಕೆ ಕುತ್ತು ಬಂದಾಗ ಅವರನ್ನು ರಕ್ಷಿಸಿದಂತಹ ಪೊಲೀಸ್ ಅಧಿಕಾರಿ ನಿವೃತ್ತ ಶ್ರೀ ಸದಾನಂದರವರೇ, ಅವರಿಗೆ ಮುಖ್ಯಮಂತ್ರಿಗಳು ಈಗ ಶೌರ್ಯ ಪ್ರಶಸ್ತಿಯನ್ನು ಕೂಡ ಕೊಡವರಿದ್ದಾರೆ. ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಸಂಸದರೇ, ಶಾಸಕ ಬಂಧುಗಳೇ, ವಿವಿಧ ಬೋರ್ಡ್ ಅಂಡ್ ಕಾರ್ಪೊರೇಷನ್ನ ಅಧ್ಯಕ್ಷರುಗಳೇ, ಮತ್ತು ವಿಶೇಷವಾಗಿ ದೂರದಿಂದ ತಮ್ಮ ಆತ್ಮೀಯರ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಜನಕರೂ ಆದಂತಹ ನಮ್ಮೆಲ್ಲರ ಆತ್ಮೀಯ ಹಿರಿಯರಾದ ಶ್ರೀ ವೀರಪ್ಪ ಮೊಯ್ಲಿಯವರೇ, ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಮತ್ತೊಬ್ಬರು ನಮ್ಮೆಲ್ಲ ಹಿರಿಯರು ಆದಂತಹ ಶ್ರೀ ಧರ್ಮ ಸಿಂಗ್ ಸಾಹೇಬ್ರೆ, ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳೇ, ಮತ್ತು ಜಿಲ್ಲೆಯ ಎಲ್ಲ ಭಾಗಗಳಿಂದ, ರಾಜ್ಯದ ಎಲ್ಲ ಭಾಗಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ದೇವರಾಜ್ ಅರಸರವರ ಅಭಿಮಾನದ ಬಂಧುಗಳೇ, ಮತ್ತು ನಮ್ಮ ನಗರದ ಮೈಸೂರು ಮಹಾನಗರ ಪಾಲಿಕೆಯ ಮಹಾಪೌರರು, ಮತ್ತು ನಮ್ಮ ಜೊತೆಗೆ ಸದಾ ದುಡಿಯುವಂತಹ ಶ್ರೀ ಲಿಂಗಪ್ಪನವರೇ, ಗ್ರಾಮೀಣಾಭಿವೃದ್ಧಿಯ ಅಧ್ಯಕ್ಷಿಣಿ ಶ್ರೀಮತಿ ಪುಷ್ಪಾ ಅಮರನಾಥ್ರವರೇ, ವಿಶೇಷವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹುಣಸೂರಿನ ಕಲ್ಲಹಳ್ಳಿಯಲ್ಲಿ ಕಾರ್ಯಕ್ರಮ, ಅವರ ಸಮಾಧಿಗೆ ಪುಷ್ಪಾರ್ಚನೆ, ಮತ್ತು ಅಲ್ಲಿಂದ ಕಲ್ಲಹಳ್ಳಿಯನ್ನ ದತ್ತು ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಏರ್ಪಾಟುಗಳನ್ನು ಮಾಡಿದಂತಹ ಅಧಿಕಾರಿಗಳ ಸಮೇತ, ಜನರ ಸಮೇತ ಎಲ್ಲ ರೀತಿಯ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಹುಣಸೂರಿನ ವಿಧಾನಸಭಾ ಸದಸ್ಯರು, ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಆದಂತಹ ಶ್ರೀ ಮಂಜುನಾಥ್ರವರೇ, ಮತ್ತೆಲ್ಲ ಸ್ನೇಹಿತ ಬಂಧುಗಳೇ, ದೇವರಾಜ್ ಅರಸರವರ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಮಾರ್ಚಿಯಿಂದನೇ ಪ್ರಾರಂಭ ಮಾಡಿದ್ರು, ತಮ್ಮ ಆಯವ್ಯಯದಲ್ಲೇ ಇದನ್ನು ರಿಫ್ಲೆಕ್ಟ್ ಮಾಡಿದ್ರು. ದೇವರಾಜ್ ಅರಸರವರ ಶತಮಾನೋತ್ಸವವನ್ನ ನನ್ನ ಸರ್ಕಾರ ಇಡೀ ವರ್ಷಗಳ ಕಾಲ ಮಾಡುವುದರೊಂದಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಅವರು ತಮ್ಮ ಆಯವ್ಯಯದಲ್ಲಿ ಘೋಷಣೆ ಮಾಡಿದರು. ಅದರಲ್ಲಿ ಬಹಳ ಪ್ರಮುಖವಾಗಿ ಯಾವುದೇ ಜನಾಂಗದ ವಿದ್ಯಾರ್ಥಿ ಅವನು ವಿದೇಶದಲ್ಲಿ ಓದಬೇಕಾದರೆ ನನ್ನ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನ ಅನುದಾನವಾಗಿ 100 ವಿದ್ಯಾರ್ಥಿಗಳಿಗೆ ಕೊಡುತ್ತೇನೆ ಅಂತಕ್ಕಂಥ ಘೋಷಣೆ ಬಹಳ ದೊಡ್ಡ ಘೋಷಣೆ. ಅದರ ಜೊತೆಗೆ 100 ಸಂಖ್ಯೆಯ 100 ಮಹಿಳಾ ವಸತಿ ನಿಲಯಗಳನ್ನು ವಿದ್ಯಾರ್ಥಿನಿಯರಿಗಾಗಿ ಅವರು ಘೋಷಣೆಯನ್ನು ಮಾಡಿದರು. ಹೀಗೆ ಹಲವು 11 ಕಾರ್ಯಕ್ರಮಗಳನ್ನು ತಮ್ಮ ಆಯವ್ಯಯದಲ್ಲೇ ಘೋಷಣೆ ಮಾಡುವುದರೊಂದಿಗೆ ಇಡೀ ವರ್ಷಗಳ ಕಾಲ ದೇವರಾಜ್ ಅರಸರನ್ನ ಸ್ಮರಣೆ ಮಾಡುವುದರ ಮೂಲಕ ನಮ್ಮ ಯುವ ಪೀಳಿಗೆಗೆ ದೇವರಾಜ್ ಅರಸಂದರಿ ಯಾರು, ದೇವರಾಜ್ ಅರಸರ ಕೈಂಕರ್ಯವೇನು, ದೇವರಾಜ್ ಅರಸರಿಂದ ನಿಮ್ಮ ಮನೆಗೆ ಏನು ಉಪಯೋಗ ಆಗಿದೆ ಅಂತಕ್ಕಂಥದನ್ನ ತಿಳುವಳಿಕೆ ಕೊಡ್ತಕ್ಕಂಥ 1 ವರ್ಷಗಳ ನಿರಂತರ ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಸಹಕಾರವನ್ನು ಕೂಡ ತಮ್ಮ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ಸ್ನೇಹಿತರೆ, ನಾವೆಲ್ಲರೂ ಕೂಡ, ನಾನಾಗ್ಲಿ, ರಮೇಶ್ ಕುಮಾರ್, ಜಯಚಂದ್ರ, ಬಹಳಷ್ಟು ಜನರು ನಾವು ದೇವರಾಜ್ ಅರಸರ ಕೈ ಕೆಳಗೆ ಅವರ ಗರಡಿಯಲ್ಲಿ ಬೆಳೆದಂತಹ ಅವರು, ಕೆ ಎಸ್ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಬಹಳಷ್ಟು ಜನರು ಆ ತರದವರು, ಬಹಳಷ್ಟು ಜನ ಯುವಕರನ್ನ ಅವತ್ತಿನ ದಿವಸಕ್ಕೆ ಬೆಳೆಸಿದ್ರು ದೇವರಾಜ್ ಅರಸರವರು. ದೇವರಾಜ್ ಅರಸರೆಂದ್ರೆ ಒಂದು ರೋಮಾಂಚನ, ಅದು ಅದರ ಹೆಸರೇ ಒಂದು ರೋಮಾಂಚನ. ದೇವರಾಜ್ ಅರಸ್ ಯಾರಿಗೋಸ್ಕರ ದುಡಿದ್ರು, ಯಾರಿಗೋಸ್ಕರ ದುಡಿದ್ರು ಅಂದ್ರೆ ಉಣ್ಣುವ ತಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರ, ಉಳುವ ಎತ್ತುಗಳನ್ನೇ ಅಡವಿಟ್ಟು ಬದುಕುತ್ತಿದ್ದವರ, ಉಟ್ಟ ಬಟ್ಟೆಗಳನ್ನೇ ಅಡವಿಟ್ಟು ಬದುಕುತ್ತಿದ್ದವರ,
ಹೆತ್ತ ಮಕ್ಕಳನ್ನೇ ಜೀತಕ್ಕಿಟ್ಟು ಬದುಕುತ್ತಿದ್ದವರ, ಮಣ್ಣಲ್ಲಿ ಮಣ್ಣಾದವರ ಬಗ್ಗೆ ದೇವರಾಜ ಅರಸರು ಸತತವಾಗಿ ದುಡಿದ್ರು ಮತ್ತು ನಮಗೆ ಆರ್ಥಿಕ ಬಲವನ್ನ ಅವರು ತಂದುಕೊಟ್ರು. ಇವತ್ತೇನಾದ್ರೂ ಕೂಡ ನಮ್ಮ ಮನೆಯಲ್ಲಿ, ನನ್ನ ಮಗನಿಗೆ ಗೊತ್ತಿಲ್ಲ, ಅದು ನಮ್ಮ ಮನೆಯಲ್ಲಿ ಯಾರಾದರೂ ಬಸ್ ಸ್ಟ್ಯಾಂಡ್ ಕಮಿಷನರ್ ಇದ್ದಾನೆ, ತಹಶೀಲ್ದಾರ್ ಇದ್ದಾನೆ, ಒಬ್ಬ DYSP AC ಇದ್ದಾರೆ ಅಂತ ಅಂದ್ರೆ ಹಾವನೂರು ವರದಿಯ ಮೀಸಲಾತಿಯ ಮೂಲಕ ನಮ್ಮ ಮನೆಗೆ ಇವರೆಲ್ಲ ಬಂದ್ರು. ಇವತ್ತೇನಾದ್ರೂ ಕೂಡ ನನ್ನ ತಂಗಿಗೋ ನನ್ನ ಮಗಳಿಗೋ ಇನ್ಯಾರಿಗೋ ಒಬ್ಬ KS IAS ಸಿಕ್ಕಿದ್ದಾನೆ ಅಂತ ಅಂದ್ರೆ ದೇವರಾಜ್ ಅರಸ್ ಕಾರಣ ಅದಕ್ಕೆ. ಸೊ ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಇನ್ಕ್ಲೂಸಿವ್ ಪ್ರೋಗ್ರೆಸ್ ಅಂಡ್ ಡೆವಲಪ್ಮೆಂಟ್ ದೇವರಾಜ್ ಅರಸರವರದು. ಎಲ್ಲರನ್ನೂ ಕೂಡ ಸಂಘಟಿತರನ್ನಾಗಿ ಕರೆದುಕೊಂಡು ಬಂದಂತಹ ಅವರು ದೇವರಾಜ್ ಅರಸ್. ಅವರನ್ನ ಹಿಂದುಳಿದ ವರ್ಗಗಳ ನೇತಾರ ಅಂತ ಕರೆದರು. ಅವರು ಬರೀ ಹಿಂದುಳಿದ ವರ್ಗಕ್ಕಷ್ಟೇ ಮಾಡಲಿಲ್ಲ, ಆದರೆ ಫಲಾನುಭವಿಗಳು ಹೆಚ್ಚು ಶೋಷಿತರಿದ್ದರಿಂದ ಅವರ ಹಿಂದುಳಿದ ವರ್ಗಗಳ ಸಂಕೇತ ಅಂತಕ್ಕಂಥದ್ದ ಜನ ಬಿಂಬಿಸಿದ್ರೆ ಹೊರತು ದೇವರಾಜ್ ಅರಸ್ ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರಿಗೂ ಕೂಡ ಅವರು ಎಲ್ಲ ರೀತಿಯ ಬಲವನ್ನ ಕೊಟ್ಟವರಂತವ್ರು. ಆರ್ಥಿಕ ಬಲ, ಶಿಕ್ಷಣ ಬಲ, ಸಾಮಾಜಿಕ ಬಲ, ಸಾಂಸ್ಕೃತಿಕ ಬಲ, ಎಲ್ಲಾ ಬಲಗಳನ್ನು ಕೂಡ ಕೊಟ್ಟಂತಹ ಅವರು ದೇವರಾಜ್ ಅರಸ್. ಬಹಳ ಪ್ರಮುಖವಾಗಿ ಜಗತ್ತಿನ ಯಾವುದೇ ದೇಶದ ಯಾವುದೇ ರಾಜ್ಯದಲ್ಲಿ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್, ಭೂಮಿ ಹಸ್ತಾಂತರ ಈ ಜಗತ್ತಲ್ಲಿ ಎಲ್ಲೂ ಆಗಲಿಲ್ಲ ಕರ್ನಾಟಕದಲ್ಲಿ ಬಿಟ್ರೆ. ಅಂತಹದನ್ನ ಅವರು ಲ್ಯಾಂಡ್ ರಿಫಾರ್ಮ್ಸ್ ಮೂಲಕ ಅದನ್ನ ನಮಗೆ ಕೊಡಮಾಡಿಕೊಟ್ಟವರು. ಜೀತ ವಿಮುಕ್ತಿ ಮಾಡಿದವರು, ಸಾಲ ವಿಮೋಚನೆ ಮಾಡಿದಂತವ್ರು. ಇಷ್ಟೆಲ್ಲಾ ಕೂಡ ಇವತ್ತು ಇಡೀ ಜನರಿಗೆ ತಿಳುವಳಿಕೆ ಮಾಡಿಕೊಡುವಂತಹದಕ್ಕೆ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮಂತ್ರಿಗಳಾದಂತಹ ಆಂಜನೇಯ ಅವರು ಕೂಡ ತಮ್ಮ ಇಡೀ ಅಧಿಕಾರಿಗಳ ಸಮೇತ, ಸಿಬ್ಬಂದಿ ಸಮೇತ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬಹಳ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಅವರ ಸಂಪುಟ ಸದಸ್ಯರುಗಳು, ಅಧಿಕಾರಿಗಳು, ಬಹಳಷ್ಟು ಜನರು ತಾವಿದ್ದೀರಾ ಇಲ್ಲಿ, ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ದೇವರಾಜ ಅರಸರು ಕೊಟ್ಟ ಭೂಮಿ ಇವತ್ತು ನಮ್ಮ ಹತ್ರ ಇಲ್ಲ. ಇವತ್ತೇನಾಗಿದೆ ಲ್ಯಾಂಡ್ ರಿಫಾರ್ಮ್ಸ್, ಇವತ್ತೇನಾಗಿದೆ, ಹಿಂದೆ ಪಟೇಲ್ರ ಹತ್ರ, ಊರಿನ ಭೂ ಮಾಲೀಕರ ಹತ್ರ, ಯಜಮಾನ್ರ ಹತ್ರ ಭೂಮಿ ಇತ್ತು, ಇವತ್ ಯಾರ ಹತ್ರ ಇದೆ ಭೂಮಿ, ಇವತ್ ಯಾರ ಹತ್ರ ಇದೆ ಅಂತ ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಕೈಯಲ್ಲಿ, ಭ್ರಷ್ಟ ರಾಜಕಾರಣಿಗಳ ಕೈಯಲ್ಲಿ, ಉದ್ಯಮಿಗಳ ಕೈಯಲ್ಲಿ ಭೂಮಿ ಇದೆ. ಇವತ್ತಿನ ದಿವಸ ಭೂಮಿ ಇದೆ. ಇವತ್ತಿನ ದಿವಸ ದೇವರಾಜರು ತಂದಂತಹ ಲ್ಯಾಂಡ್ ರಿಫಾರ್ಮ್ಸ್ ಇಟ್ ಹಸ್ ಬೀನ್ ಡೈಲ್ಯೂಟೆಡ್. ದಯಮಾಡಿ ಮುಖ್ಯಮಂತ್ರಿಗಳು, ಯಾಕೆಂದ್ರೆ ನಿಮ್ಮನ್ನ ಜನರು ದೇವರಾಜ್ ಅರಸ್ಗೆ ಹೋಲಿಸ್ತಾನೆ ಇರ್ತಾರೆ, ಮತ್ತು ನೀವು ದೇವರಾಜ್ ಅರಸ್ ಆಗ್ಬೇಕು. ಯಾವ ರೀತಿ ದೇವರಾಜ್ ಅರಸ್ ಆಗ್ಬೇಕು, ಮತ್ತೆ ನಮ್ಮ ಭೂಮಿಯನ್ನು ನಮಗೆ ಕೊಡಿಸೋದ್ರ ಮೂಲಕ ನೀವು ದೇವರಾಜ್ ಅರಸ್ ಆಗ್ಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ. ಸೊ ಹಾಗಾಗಿ ಇವತ್ತು ನವ ಭೂ ಮಾಲೀಕರು ಯಾರಿದ್ದಾರೆ, ನವ ಭೂ ಮಾಲೀಕರು ಇವರೆಲ್ಲ, ಈ ನವ ಭೂ ಮಾಲೀಕರಿಂದ ಇವತ್ತು ಭೂಮಿಯನ್ನು ನಮಗೆ ವಾಪಸ್ ಕೊಡಿಸಬೇಕಾಗುತ್ತೆ. ಮತ್ತೆ ನಾವು ಜೀತಕ್ಕೆ ಹೋಗ್ತಾ ಇದ್ದೀವಿ. ಜೀತ ಮೊದಲು ಬರೀ ಅನ್ನಕ್ಕೋಸ್ಕರ ಜೀತ ಮಕ್ಕಳನ್ನಿಡ್ತಾ ಇದ್ದು, ಇವತ್ತು ಬೇರೆ ಬೇರೆ ಕಾರಣಗಳಿಗೆ ಜೀತಕ್ಕೆ ಹೋಗ್ತಾ ಇದ್ದೀವಿ. ಸಾಲ ವಿಮೋಚನೆ ಮುಖ್ಯಮಂತ್ರಿಗಳೇ, ಇವತ್ತು ರೈತರು ಸಾಯ್ತಾ ಇದ್ದಾರೆ. ಬ್ಯಾಂಕಿನ ಸಾಲದಿಂದ ಯಾರು ಸಾಯ್ತಾ ಇಲ್ಲ, ಖಾಸಗಿ ಸಾಲದಿಂದ ಸಾಯ್ತಾ ಇದ್ದಾರೆ. ಇವತ್ತಿನ ದಿವಸ ದೇವರಾಜ್ ಅರಸರವರು ಡೆಟ್ ರಿಲೀಫ್ ಆಕ್ಟ್, ಸಾಲ ವಿಮೋಚನಾ ಕಾನೂನನ್ನು ತಗೊಂಡ್ಬಂದು ಅವತ್ತು ನಮ್ಮ ಜನರು ಎಲ್ಲೆಲ್ಲಿ ಏನೇನು ಅಡ ಮಡಗಿದ್ರು ಎಲ್ಲ ಬಿಡಿಸಿಕೊಟ್ರು, ಭೂಮಿ ಸಮೇತ ಬಿಡಿಸಿಕೊಟ್ರು ಅವತ್ತಿನ ದಿವಸ ಮುಖ್ಯಮಂತ್ರಿಗಳೇ. ಇವತ್ತು ಕ್ರಾಂತಿಕಾರಕವಾದಂತಹ ಒಂದು ಸುಧಾರಣೆಯನ್ನ, ಕಾನೂನುಗಳನ್ನ ತಾವು ತರಬೇಕಾಗುತ್ತೆ. ನಮ್ಮ ರೈತರನ್ನು ಕೂಡ ಉಳಿಸಬೇಕಾಗುತ್ತೆ. ನೀವು ಖಾಸಗಿ ಸಾಲಗಳನ್ನ ಮನ್ನಾ ಮಾಡತಕ್ಕಂತ ಒಂದು ಕೆಲಸ ತಮ್ಮಿಂದ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವಂತಹದ್ದು. ಹಾಗಾಗಿ ದೇವರಾಜ್ ಅರಸ್ ಏನ್ ಮಾಡಿದ್ರು, ದೇವರಾಜ್ ಅರಸ್ ಮಾಡಿದಂತ ಒಂದು ದಿನ ಒಂದು ಕ್ರಾಂತಿ, ದೇವರಾಜ್ ಅರಸರ ಒಂದು ಕ್ರಾಂತಿ ಒಂದು ಶತಮಾನ ಎಳಿತಾ ಇದೆ. ಅಂತದೇ ಒಂದು ಕ್ರಾಂತಿಯನ್ನ ಮತ್ತೆ ಈ ಭೂ ಸುಧಾರಣಾ ಕಾನೂನನ್ನ, ಜೀತ ಪದ್ಧತಿಯ ಬಗ್ಗೆ, ಸಾಲ ವಿಮೋಚನೆಯ ಬಗ್ಗೆ ತಾವು ಬಹಳ ಕ್ರಾಂತಿಕಾರಕವಾದಂತಹ ತೀರ್ಮಾನವನ್ನ ತಮ್ಮ ಸರ್ಕಾರ ತಗೋಬೇಕು ಅಂತಕ್ಕಂಥದನ್ನ, ಮತ್ತು ತಾವೀಗಾಗಲೇ ಹೇಗೆ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನು ತಗೊಂಡು ಹೋಗತಕ್ಕಂಥ ಇದೆ, ಅದನ್ನು ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಡಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಡುವ ಮೂಲಕ ತಾವು ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ದೇವರಾಜ ಅರಸರವರು ಹೇಗೆ ಒಂದು ಚರಿತ್ರೆಯನ್ನು ಬರೆದರು,
ಅಂತದೇ ಒಂದು ಚರಿತ್ರೆಯನ್ನ ತಾವು ಕೂಡ ಬರಿಬೇಕು, ಅದಕ್ಕೆ ನಾಂದಿ ಆಗಬೇಕು ಅಂತಕ್ಕಂಥದ್ದೇ. ದೇವರಾಜ್ ಅರಸರವರಿಗೆ ನೀವು ಮತ್ತು ನಿಮ್ಮ ಸಂಪುಟ, ನಿಮ್ಮ ಶಾಸಕರು, ನಾವುಗಳೆಲ್ಲ ಸೇರಿ ಅವರಿಗೆ ಕೊಡಬೇಕಾದಂತ ಒಂದು ಕೃತಜ್ಞತೆ, ಅಭಿನಂದನೆ ಅಂತಂತಾದ್ರು ಕೂಡ ತಪ್ಪಾಗಲಾರದು. ಹಾಗಾಗಿ ಇವತ್ತಿನ ದಿವಸ ಮುಖ್ಯಮಂತ್ರಿಗಳು ಬೆಳಗ್ಗೆಯಿಂದಲೂ ಕೂಡ ದೇವರಾಜ್ ಅರಸರ ಸಮಾಧಿಗೆ ಪುಷ್ಪಾರ್ಚನೆ, ಆ ಊರನ್ನ ದತ್ತು ತಗೊಳ್ಳುವಂತಹದ್ದು, ಹುಣಸೂರಿಗೆ ಒಂದು ದೊಡ್ಡ ಭವನವನ್ನ ಕೊಡ್ತಕ್ಕಂಥದ್ದು, ಹೀಗಾಗಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಇಲ್ಲಿ ತಮ್ಮ ಜೊತೆಯಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟದ ಸದಸ್ಯರುಗಳಾದಂತಹ ನಾನು ಮರೆತೆ ನಮ್ಮ ಮಹಾದೇವ ಪ್ರಸಾದ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಬಹಳಷ್ಟು ಶ್ರಮನ ನಮ್ಮ ಜೊತೆಗೆ ಮಾಡಿದ್ದಾರೆ. ಅವರೆಲ್ಲ ಶಾಸಕ ಬಂಧುಗಳು, ಸ್ನೇಹಿತರು, ಇವರೆಲ್ಲರಿಗೂ ಕೂಡ ನಾನು ಅತ್ಯಂತ ಅಭಿಮಾನದ ಸ್ವಾಗತವನ್ನು, ನಮ್ಮ ಶಾಲಿನಿಯವರು ತಮ್ಮೆಲ್ಲರನ್ನೂ ಕೂಡ ಸ್ವಾಗತ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಹಿಂದೆ ನಿಂತು ಬಹಳಷ್ಟು ರೀತಿಯಲ್ಲಿ ಸಹಕಾರವನ್ನು ಶಾಲಿನಿಯವರು ಮಾಡಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಮಾಡಿದ್ರು. ನಾನು ಇವರಿಗೆ ಈಗ ಅವರಿಗೆ ಶಾಲಿನಿಯವರಿಗೆ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಶಿಖಾವರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಇಡೀ ನಮ್ಮ ಇಲಾಖೆ ಎಲ್ಲಾ ಸ್ನೇಹಿತರು, ಪೊಲೀಸ್ ಇಲಾಖೆ ಆಗಲಿ, ಸಮಾಜ ಕಲ್ಯಾಣ ಇಲಾಖೆ, ಎಲ್ಲಾ ಇಲಾಖೆಗಳು ಕೂಡ ಏನು ಮುಖ್ಯಮಂತ್ರಿಗಳು ಆದೇಶ ಕೊಟ್ಟರು, ಈ ಶತಮಾನೋತ್ಸವ ಸಮಾರಂಭವನ್ನು ಮೈಸೂರಿನಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ, ಇದಕ್ಕೆ ಎಲ್ಲರೂ ಕೂಡ ದುಡಿಬೇಕು ಅಂತಕ್ಕಂಥ ಮಾತನ್ನ ಮಾನ್ಯ ಮಾಡಿ ಎಲ್ಲರೂ ಕೂಡ ಸರ್ಕಾರದ ಆದೇಶವನ್ನು ಪಾಲಿಸಿದಂತ ಮತ್ತು ಎಲ್ಲಾ ನಮ್ಮ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳ್ತಾ ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮದ ಸುಮಾರು ಒಂದು ವಾರಗಳ ಕಾಲದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮದ ಸುದ್ದಿಯನ್ನ ಬಿತ್ತರಿಸುತ್ತಲೇ ಬಂದಿದ್ದಾರೆ. ಹಾಗಾಗಿ ನಮ್ಮ ಸುದ್ದಿ ಮಾಧ್ಯಮದ ಸ್ನೇಹಿತರು ವಿಶೇಷವಾದಂತಹ ಆಸಕ್ತಿಯನ್ನು ತೆಗೆದುಕೊಂಡು ನಮಗೆ ಮಾಡಿಕೊಟ್ಟಿದ್ದಾರೆ ಮತ್ತು ಆಯ್ಕೆ ಸಮಿತಿಯ ನಮ್ಮ ನಿವೃತ್ತ ವೈಸ್ ಚಾನ್ಸಲರ್ ಒ ಅನಂತರಾಮಯ್ಯನವರು ಅವರು ಅವರ ಸಮಿತಿ ನಮ್ಮ ಜಾಲಪ್ಪನವ್ರನ್ನ ಬಹಳ ಬಹಳ ಒಳ್ಳೆ ಕೆಲಸ ಜಾಲಪ್ಪನವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಮತ್ತು ಪೊಲೀಸ್ ಅಧಿಕಾರಿ ಸದಾನಂದ ಅವರಿಗೆ ಕೊಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಒಂದು ಪುಸ್ತಕವನ್ನ ಹೊರತಂದಿದ್ದಾರೆ, ಅದೀಗ ಬಿಡುಗಡೆ ಆಗ್ತಾ ಇದೆ. ನಮ್ಮ ರಾಜ್ಯದ ಹಿರಿಯ ಮಾಧ್ಯಮದ ಸ್ನೇಹಿತರು ದೇವರಾಜ್ ಅರಸರಿಗೆ ಮತ್ತು ಸಿದ್ದರಾಮಯ್ಯನವರಿಗೂ ಕೂಡ ಪರಮಾಪ್ತರಾದಂತಹ ಶೇಷಚಂದ್ರಿಕಾ ಅವರು ಒಂದು ಪುಸ್ತಕವನ್ನ ಇವತ್ತು ಸುಮಾರು 25 ಜನರು ದೇವರಾಜ್ ಅರಸರ ಜೊತೆ ರಾಜಕೀಯವಾಗಿ ಅಧಿಕಾರಯುತವಾಗಿ ಪತ್ರಿಕಾ ಧರ್ಮದಲ್ಲಿದ್ದವರು ಅವರೆಲ್ಲ ಸೇರಿ ಬರೆದಿರುವಂತಹದ್ದು ಕೂಡ ಈಗ ಬಿಡುಗಡೆ ಆಗ್ತದೆ. ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ, ಅವರ ಸಂಪುಟದ ಸಚಿವರುಗಳನ್ನ, ಶಾಸಕರುಗಳನ್ನ, ಮುಖ್ಯ ಅತಿಥಿಗಳನ್ನ ಮತ್ತು ಬಹಳ ವಿಶೇಷವಾಗಿ ಇವತ್ತು ದೇವರಾಜ್ ಅರಸರವರ ಕುಟುಂಬ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರೆಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಭಾರತೀಯ ಅರಸರವರು ಬಹುಶಃ ನಮಗೆ ನಮ್ಮ ಜೊತೆಗೆ ಹೈಪವರ್ ಕಮಿಟಿಯಲ್ಲೂ ಕೂಡ ಇದ್ದುಕೊಂಡವರು ಮಾರ್ಗದರ್ಶನ ಮಾಡುವುದರೊಂದಿಗೆ ಬೇಕಾದಷ್ಟು ನಮಗೆ ಹಿಂದೆ ನಿಂತು ಕೆಲಸ ಮಾಡಿದರೆ ಭಾರತೀಯ ಅರಸರವರಿಗೆ ಮತ್ತು ಅವರ ಇಡೀ ದೇವರಾಜ್ ಅರಸರವರ ಕುಟುಂಬ ವರ್ಗದವರಿಗೆ ನಾನು ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತಾ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದೇವರಾಜ್ ಅರಸು ಅವರ ಸಾಧನೆಗಳನ್ನು ಮುಕ್ತ ಕಂಠದಿಂದ ಗೌರವಾನ್ವಿತ ಶ್ರೀ ವಿಶ್ವನಾಥರು ಶ್ಲಾಘಿಸಿದ್ದಾರೆ. ಹಾಗೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟ ಸಹೋದ್ಯೋಗಿಗಳ ಸಹಕಾರವನ್ನು ಸಹ ನೆನೆದಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಬಂಧುಗಳೇ, ನಾವು ನೀವೆಲ್ಲರೂ ಮತ್ತೊಮ್ಮೆ ಪ್ರಾಸ್ತಾವಿಕ ನುಡಿಗಳಿಗಾಗಿ ಕರ್ತಾಡನದೊಂದಿಗೆ ಶ್ರೀ ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಸರ್. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಹೋದ್ಯೋಗಿಗಳು ದಯಮಾಡಿ ದೀಪವನ್ನ ಬೆಳಗಿಸೋದ್ರ ಮುಖೇನ ಡಿ ದೇವರಾಜ್ ಅರಸು ಅವರ ಜನ್ಮ ಶತಮಾನೋತ್ಸವದ ಉದ್ಘಾಟನೆಗೆ ಚಾಲನೆಯನ್ನ ನೀಡಬೇಕಾಗಿ ನಮ್ರ ಕೋರಿಕೆ. ದೇಶಕ್ಕೆ ಮಾದರಿಯಾದ ಅರಸುರವರ ಪ್ರಮುಖ ಕ್ರಾಂತಿಕಾರಿ ಯೋಜನೆಗಳು ಬೆಂಬಲವನ್ನು ಕುಳಿತ
ಅದಕ್ಕಿಂತ ಮುನ್ನ ದೇವರಾಜ ಅರಸು ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರು ಹಾಗೂ ವಿಶ್ರಾಂತ ಕುಲಪತಿಗಳು ಆದ ಪ್ರೊಫೆಸರ್ ಅನಂತರಾಮಯ್ಯ ಅವರು ಈ ಪ್ರಶಸ್ತಿ ಆಯ್ಕೆಯ ಸಂದರ್ಭದಲ್ಲಿ ನಡೆದಂತಹ ಕುಲಕುಶ ಚರ್ಚೆ ಹಾಗೂ ಇತರ ವಿಷಯಗಳ ಕುರಿತು ಸುಮಾರು 3 ನಿಮಿಷಗಳ ಕಾಲ ತಿಳಿಸಬೇಕಾಗಿ ವಿನಂತಿ. ಬಂಧುಗಳೇ ಸ್ವಾಗತಿಸಿ ಪ್ರೊಫೆಸರ್ ಅನಂತರಾಮಯ್ಯ. ಎಲ್ಲ ಮಹನೀಯರಿಗೂ ಹಾಗೂ ಮಹಿಳೆಯರಿಗೂ ನಮಸ್ಕಾರಗಳು. ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ಪರಿವರ್ತನೆ ಅಧಿಕಾರ ಶ್ರೀ ಡಿ ದೇವರಾಜ ಅರಸು ಜನ್ಮ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ದೇವರಾಜ ಅರಸು ಪ್ರಶಸ್ತಿ ಪ್ರದಾನವನ್ನು ಮಾಡಲಿರುವ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಈ ಸಂದರ್ಭದಲ್ಲಿ ಉಪಸ್ಥಿರತಕ್ಕಂಥ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವರೇ ಹಾಗೂ ಸಮಾಜ ಕಲ್ಯಾಣ ಹಾಗೂ ಹಿಂದುಳ ವರ್ಗದ ಕಲ್ಯಾಣ ಸಚಿವರಾದ ಹೆಚ್ ಆಂಜನೇಯ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ವಾಸು ಅವರೇ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರೇ ಹಾಗೂ ಇನ್ನೊಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ ಅವರೇ, ಇವತ್ತಿನ ದಿನ ಶ್ರೀ ದೇವರಾಜ ಅರಸು ರವರ ಜನ್ಮ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ದೇವರಾಜ ಅರಸು ಪ್ರಶಸ್ತಿಯ ಪ್ರದಾನವನ್ನು ಮಾಡಲಿರುವ ಈ ಶುಭ ದಿನದಲ್ಲಿ ಬಂಧುಗಳೇ, ಈಗ ಪ್ರಶಸ್ತಿ ವಾಚನವನ್ನ ಶ್ರೀ ವೆಂಕಟೇಶ್ ಹೆಚ್ ಎ ವೆಂಕಟೇಶ್ ಅವರು, ಈ ದೇವರಾಜ ಅರಸು ಜನ್ಮ ಶತಮಾನೋತ್ಸವ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೆ ಫಾರ್ಮರ್ ಸಿಂಡಿಕೇಟ್ ಮೆಂಬರ್ ಮೈಸೂರು ಯೂನಿವರ್ಸಿಟಿ ಅನಂತರ ಮೇಡವರು ಮಾತನ್ನು ಮುಂದುವರೆಸುತ್ತಾರೆ. ಈಗ ಪ್ರಶಸ್ತಿ ವಾಚನ. ಕರ್ನಾಟಕ ಸರ್ಕಾರ ಡಿ ದೇವರಾಜ ಅರಸು ರಾಜ್ಯ ಮಟ್ಟದ ಪ್ರಶಸ್ತಿ, ಡಿ ದೇವರಾಜ ಅರಸು ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ 2015ನೇ ವರ್ಷದ ದೇವರಾಜ ಅರಸು ಪ್ರಶಸ್ತಿಯನ್ನು ರಾಜ್ಯದ ಹಿರಿಯ ಮುಖ್ಯಸ್ಥರಿ ಶ್ರೀ ಆರ್ ಎಲ್ ಜಾರಪ್ಪ ಇವರಿಗೆ ಪ್ರದಾನ ಮಾಡುತ್ತಿದ್ದು ಅರ್ಪಿಸುತ್ತಿರುವ ಪ್ರಶಂಸಾನಾ ಪತ್ರ. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಶಾಕಿರಣವಾಗಿ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿ ನೊಂದವರ ಬದುಕಿಗೆ ಹೊಸ ಚೈತನ್ಯ ನೀಡಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಹಿಂದುಳಿದ ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಾನ್ ಚೇತನ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಷ್ಠಾಪಿಸಿರುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಸಂಘಟಿತ ಹೋರಾಟದ ಮೂಲಕ ಹಿಂದುಳಿದ ವರ್ಗದವರಲ್ಲಿ ಸ್ವಾಭಿಮಾನದ ಪ್ರಜ್ಞೆಯನ್ನು ಮೂಡಿಸಿ ಹಿಂದುಳಿದ ವರ್ಗದವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿರುವ ಹಾಗೂ ಡಿ ದೇವರಾಜ ಅರಸು ಅವರ ತತ್ವ ಸಿದ್ದಾಂತ ಮತ್ತು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರಲು ಶ್ರಮಿಸಿರುವ ಮಾಜಿ ಕೇಂದ್ರ ಹಾಗೂ ರಾಜ್ಯ ಸಚಿವರಾದ ಶ್ರೀ ಆರ್ ಎಲ್ ಜಾಲಪ್ಪ ಇವರಿಗೆ ಕರ್ನಾಟಕ ಸರ್ಕಾರವು
ಕರ್ನಾಟಕ ಸರ್ಕಾರವು ದೇವರಾಜ ಅರಸು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿರುವುದು ಸಂತೋಷದ ಉಂಟು ಮಾಡಿದೆ. ಕೇಂದ್ರದ ಸಚಿವರಾದಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಡಿ ಬಿ ಸದಾನಂದ ಗೌಡ ಅವರನ್ನ ಸ್ವಾಗತಿಸಿ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳಿತು. ಶೌರ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ನಿವೃತ್ತ ಡಿವೈಎಸ್ಪಿ ಸನ್ಮಾನ್ಯ ಶ್ರೀ ಸದಾನಂದ ಅವರು ದೇವರಾಜ ಅರಸು ಅವರನ್ನ ಆಪತ್ತಿನಲ್ಲಿ ಪ್ರಾಣವನ್ನ ರಕ್ಷಣೆ ಮಾಡಿದಂಥವರು. ತಮ್ಮ ಪ್ರಾಣಕ್ಕೆ ವಿಪತ್ತು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಧೈರ್ಯದಿಂದ ದೇವರಾಜ ಅರಸು ಅವರ ಪ್ರಾಣವನ್ನ ಕಾಪಾಡಿದಂತ ಮನೆ ಸದಾನಂದ ಅವರಿಗೂ ಕೂಡ ಶೌರ್ಯ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ.